ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕನಕಪುರ ವಾಜರಳ್ಳಿ 100 ಫೀಟ್ ರೋಡ್ಗೆ ಬಂದಿದ್ದೀನಿ. ಇಲ್ಲಿ SLV ಕಾಫಿ ನೋಡಿ ಕಾಣಿಸುತ್ತೆ, ಕಾಫಿ ತಿಂಡಿ, SLV ಕಾಫಿ ತಿಂಡಿ ಇದಕ್ಕೆ ಬಂದಿದ್ದೀನಿ. ಒಂದು ಪುಟಾಣಿ ಸಂಸಾರ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಸ್ವಸಹಾಯ ಪದ್ಧತಿ ನೆಕ್ಸ್ಟ್ ಲೆವೆಲ್, ಅಂದರೆ ಇಲ್ಲಿ ನಾವು ಒಳಗೆ ಹೋಗೋ ಹಾಗೆ ಇಲ್ಲ. ಆ್ಯಕ್ಚುಲಿ ತಗೊಂಡು ಜೊತೆನಲ್ಲಿ ನಾವೇ ನಮ್ಮ ತಿಂದಿರುವಂಥ ತಟ್ಟೆಗಳನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಬೇಕು. ಸೊ ಇಲ್ಲಿ ಏನೇನು ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಇದೇನು ನಾನು ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು, ಥರ್ಡ್ ಟೈಮ್ ಬರ್ತಿರೋದು. ಸೊ ಚೆನ್ನಾಗಿರುತ್ತೆ ಇಲ್ಲಿ, ಬಟ್ ನಾನು ಒಂದೊಂದೇ ತೊಗೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಓಕೆನಾ? ಬನ್ನಿ, ಹಾಗಿದ್ರೆ SLV ತಿಂಡಿ ಕಾಫಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ನಾನು ಹೇಳಿದ್ನಲ್ಲ ಇಲ್ಲಿಂದ ಒಳಗೆ ದಾಟಕ್ಕಾಗಿಲ್ಲ ಅಂತ, ನಮಗೆ ಇಲ್ಲೇ ರೆಸ್ಟ್ರಿಕ್ಷನ್ ಇದೆ. ನೋಡಿ, ಅಲ್ಲಿ ಯಜಮಾನರು ಒಡೆ ಹಾಕ್ತಾ ಇದಾರೆ, ಕಾಣಿಸ್ತಾ ಇದೆ. ಮಗಳು ಅಲ್ಲಿ ನಿಂತಿದ್ದಾಳೆ, ಕಾಫಿ ಮಾಡ್ತದೆ, ಕಾಫಿ ಕೊಡ್ತಿದ್ದಾಳೆ ಆಕ್ಚುಲಿ. ಅಂಡ್ ವೈಫ್ ಇಲ್ಲಿ ಬಿಲ್ ಹಾಕ್ತಿದ್ದಾರೆ. ಸೊ ಒಂದು ಪುಟಾಣಿ ಸಂಸಾರ ಅವರೇ ನಡೆಸ್ಕೊಂಡು ಹೋಗ್ತಿದ್ದಾರೆ, ವಿಚ್ ಇಸ್ ವೆರಿ ವೆರಿ ನೈಸ್ ಆಕ್ಚುಲಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಅಂತೂ ಮೇಂಟೈನ್ ಆಗಿದೆ. ಅಂಡ್ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲ ಟೇಸ್ಟ್ ಮಾಡಿದ್ದೀನಿ, ಬಟ್ ಎಲ್ಲ ತಿಂದಿಲ್ಲ, ಇಡ್ಲಿ ಅಂತೂ ತಿಂದಿದ್ದೀನಿ. ಸೊ ಇವತ್ತು ಮಿಕ್ಕಿದನ್ನು ತಿಂದು ನೋಡ್ಬಿಟ್ಟು ಹೇಳ್ತೀನಿ, ಆಯ್ತಾ? ಸೊ ಈಗ ಒಂದು ಸಿಂಗಲ್ ಇಡ್ಲಿ ವಡೆ 2 ಪ್ಲೇಟ್ ಹೇಳಿದೀವಿ, ಆಲಪದಕ್ಕೆ ಬೆಣ್ಣೆ ತಗೊಂಡಿದ್ದಾನೆ. ಬೆಣ್ಣೆ ತಗೊಂಡ್ರೆ ಎಕ್ಸ್ಟ್ರಾ 5 ರೂಪಾಯಿ. ಅಲ್ಲೇ ಬೋರ್ಡ್ ಎಲ್ಲಾನು ಇದೆ ನೋಡಿ. ಬಿಸಿ 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 ವಡೆ ಬಂತು. ಸೊ ಸಿಂಗಲ್ ಇಡ್ಲಿ ವಡೆ ನಾನ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇವನು ಬೆಣ್ಣೆ ಹಾಕೊಳ್ತಾ ಇದ್ದಾನೆ ಎಕ್ಸ್ಟ್ರಾ. ಚಟ್ನಿ ನೋಡಿದ್ರೆ ನಿಮಗ್ ಗೊತ್ತಾಗತ್ತೆ ಸಕ್ಕತ್ತಾಗಿದೆ ಅಂತ. ನೋಡಿ, ಸೂಪರ್ ಆಗಿದೆ. ಇಡ್ಲಿನೂ ಅಷ್ಟೇ, ಸಾಫ್ಟ್ ಅಂಡ್ ಫ್ಲಫಿ. ಸೂಪರ್ ಆಗಿದೆ. ಇವರು ಸ್ವಲ್ಪ ಚಟ್ನಿಗೆ ನಿಂಬೆಹಣ್ಣು ಹಿಂಡ್ತಾರೆ ಅನ್ಸುತ್ತೆ, ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಸಕ್ಕತ್ತಾಗಿದೆ. ನಂಗೆ ಒಂದೇ ಚಾಲೆಂಜು, ಈ ಸ್ಪೂನಲ್ಲಿ ವಡೆ ಮುರಿಯೋದು. ವಡೆ ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ ನೋಡಿ. ಸ್ವಲ್ಪ ಈಸಿಯಾಗಿ ಆಗೋಯ್ತು ನನಗೆ. ಅಲ್ಪ ಸ್ವಲ್ಪ ಬೆಣ್ಣೆ ಉಳಿಸಿದ್ದ, ನಾನು ಬೆಣ್ಣೆ ಹಾಕೊಂಡು ಒಂದ್ ಬೈಟ್ ತಿಂತಾ ಇದೀನಿ, ಆಯ್ತಾ? ಸುಮ್ಮನೆ ಟೇಸ್ಟ್ ನೋಡಿ ನಿಮಗೆ ಹೇಳಕ್ಕೆ. ಸೂಪರ್ ಇಡ್ಲಿ, ಸೂಪರ್ ಚಟ್ನಿ, ಸೂಪರ್ ವಡೆ, ಸೂಪರ್. ಸೊ ಮೂರು ಬೆಣ್ಣೆ, ಸೂಪರ್ ಬೆಣ್ಣೆ ಇವ್ರು ಮಾಡಿರೋದಲ್ಲ. ಸೊ ಹಾಗಾಗಿ ಇವ್ರು ಮಾಡಿರೋದೆಲ್ಲ ಇಡ್ಲಿ ವಡೆ ಚಟ್ನಿ. ಸೂಪರ್ ವಡೆ, ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿ ಚೆನ್ನಾಗಿ ಕರ್ವನ್ ಸೊಪ್ಪಳ ಹಾಕಿದ್ರೆ ಸೂಪರ್ ಆಗ. ಇದು ವಾಜರಳ್ಳಿ 100 ಫೀಟ್ ರೋಡು, ಕನಕಪುರ. ಹೆಂಗೆ ರೇಟ್ ಹೆಚ್ಚಾಗತ್ತೆ ಸರ್ ಈ ರೋಡು? ನೋಡಿ, ನನ್ನ ಸಬ್ಸ್ಕ್ರೈಬರ್ ಒಬ್ರು ಇಲ್ಲಿದ್ದಾರೆ. ಆಕ್ಚುಲಿ ನಮ್ಮ ಬಂದ ತಕ್ಷಣ ಮಾತಾಡ್ಸಿದ್ರು. ಸರ್ ನಮಸ್ತೆ, ತಮ್ಮ ಹೆಸರು? ಯೋಗಶಯನ್ ಅಂತ. ಯೋಗಶಯನ್, ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಿರ್ತೀರಾ ಸರ್? ಏನ್ ಇಷ್ಟ ನಿಮ್ಗೆ ಇಲ್ಲಿ? ಇಡ್ಲಿ, ವಡೆ, ಮತ್ತೆ ಕಚೋಬಾತ್, ಮತ್ತೆ ಪಲಾವ್ ಅಂತ ಮಾಡ್ತಾರೆ. ಅದೇ ಇವತ್ತು ಇವರು ಟೊಮ್ಯಾಟೋ ರೈಸ್ ಬಾತ್. ಟೊಮ್ಯಾಟೋ ರೈಸ್ ಬಾತ್ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ವೈಟ್ ಮಾಡ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ. ಯೂಶುವಲಿ ಆಫೀಸ್ ನಮ್ದು ಇಲ್ಲೇ ಇದೆ, ಇಲ್ಲಿ ಬಂದಾಗ ಎಲ್ಲ ಇಲ್ಲಿ ಮಾಡ್ತೀವಿ. ನನ್ನ ಚಾನಲ್ ಅಲ್ಲಿ ಎಲ್ಲ ನೋಡ್ತೀರಾ ಸರ್? ನಿಮ್ಮ ಚಾನಲ್ ಅಲ್ಲಿ ಪಾಪ ಪಾಂಡು ಸೀರಿಯಲ್ಸ್ ಸರ್ ಮಾಡೋದು, ಕಾಮಿಡಿ ವಿಡಿಯೋಸ್, ಅವರು ನೀ ಕಣ್ ಬಿಡೋದು ಹಿಂಗೆಲ್ಲ ಬಿಡ್ತಿರಲ್ಲ ಸರ್, ಎದುರ್ಕೊಂಡು ಹೋಗ್ತಾರಲ್ಲ, ಬಹಳ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾನು ಹೇಳ್ತಿದ್ದೆ ನಿಮಗೆ, ವಾಜರಳ್ಳಿ 100 ಫೀಟ್ ರೋಡು ಅಂತ. ಇಲ್ಲಿ ನೀಟಾಗಿ ಹೊರಗಡೆನೆ ಹಾಕ್ ಚಟ್ನಿನ, ಇರು ನಾನು ಬರ್ತೀನಿ, ನಂಗೂ ಚಟ್ನಿ ಬೇಕು. ಅಷ್ಟೇ ಚಟ್ನಿ ಖಾಲಿ ಮಾಡ್ಬಿಟ್ವಿ, ಚಟ್ನಿ ಹಾಕಿಸ್ಕೊಂಡು ಬಂದು ಕಂಟಿನ್ಯೂ ಮಾಡ್ತೀನಿ. ಏನ್ ಬತ್ತು ಖಾರ ಬತ್ತ ತಗೊಂಬರ್ತೀನಿ. ಇದಕ್ಕೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ನಿಮ್ಗೆ ಶೋಭಾ ಫಾರೆಸ್ಟ್ ವ್ಯೂ ಇದೆ. ಶೋಭಾ ಫಾರೆಸ್ಟ್ ವ್ಯೂ ಹತ್ರನೇ ಇದು. ಸೊ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಶೋಭಾ ಫಾರೆಸ್ಟ್ ವ್ಯೂ ಅಂತಾನು ಹಾಕೋಬಹುದು. ನಿಮ್ಗೆ ಅಲ್ಲೇ ಕಾಣಿಸುತ್ತೆ SLV ಕಾಫಿ ತಿಂಡಿ ಅಂತ. ಯಾವತ್ತು ರೈಸ್ ಬಾತ್ ತಗೊಳಲ್ಲ ನಾನು ಸಾಮಾನ್ಯವಾಗಿ, ಬಟ್ ರೈಸ್ ಬಾತ್ ಟೇಸ್ಟ್ ಮಾಡೋದಕ್ಕೆ ಅಂತ ತಗೊಂಡಿದ್ದೀನಿ. ಅಂಡ್ ನನ್ನ ಫೇವ್ರೆಟ್ ಉಪ್ಪಿಟ್ಟು, ಖಾರ ಬಾತ್. ಇಲ್ಲಿ ಇವರು ಪ್ರಾಮಾಣಿಕವಾಗಿ ಹಾಕ್ಬಿಡಿದ್ದಾರೆ, ಶಾರ್ಟೇಜ್ ಆಫ್ ಸ್ಟಾಫ್, ಪ್ಲೀಸ್ ಕೋಆಪರೇಟ್ ಅಂತ. ಈಗ ನನಗೆ ಗೊತ್ತಿರೋ ಹಾಗೆ ಹೋಟೆಲ್ ಇಂಡಸ್ಟ್ರಿನಲ್ಲಿ ಅದೊಂದು ದೊಡ್ಡ ಮ್ಯಾನ್ ಪವರೇ ಒಂದು ದೊಡ್ಡ ಚಾಲೆಂಜು. ಸೊ ಇವರು ಬೋರ್ಡ್ ಹಾಕಿದ್ದಾರೆ, ಶಾರ್ಟೇಜ್ ಆಫ್ ಸ್ಟಾಫ್, ಪ್ಲೀಸ್ ಕೋಆಪರೇಟ್. ಓಕೆ, ಈಗ ಖಾರ ಬಾತು, ಬಿಸಿ ಬಿಸಿ ಖಾರ ಬಾತ್ ವಿತ್ ಚಟ್ನಿ ಟ್ರೈ ಮಾಡೋಣ. ನೋಡಕ್ಕಂತೂ
ತುಂಬಾನೇ ಅಪಿಟೈಸಿಂಗ್ ಆಗಿ ಕಾಣಿಸ್ತಾ ಇದೆ ನೋಡಿ. ಲೈಟ್ ಒಗ್ಗರಣೆ, ನೀರಾಗಿದೆ ಉಪ್ಪಿಟ್ಟು. ನಿಂಗೂ ಇಷ್ಟ ಆಗತ್ತೆ, ಸೂಪರ್ ಆದ, ನಿಮಗ್ ತುಂಬಾ ಇಷ್ಟ ಆಗತ್ತೆ. ಈರುಳ್ಳಿ ಹಾಕಿದ್ದಾರೆ, ಅಲ್ಲಿ ಇಲ್ಲಿ ಸಾಸಿವೆ ಮತ್ತೆ ಉದ್ದಿನ ಬೇಳೆ, ಸ್ವಲ್ಪ ಕರ್ವೆನ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ. ಟೊಮೆಟೊ ಇದ್ದಂಗಿಲ್ಲ, ಸಾಮಾನ್ಯವಾಗಿ ಟೊಮೆಟೊ ಹಾಕಿರ್ತಾರೆ, ಬಟ್ ಟೊಮೆಟೊ ಹಾಕದಂಗಿಲ್ಲ ಇವರು, ವಿಚ್ ಇಸ್ ಗುಡ್ ಆಕ್ಚುಲಿ. ಅದರದೇ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತಲ್ವಾ. ಲೈಟ್ ಆಗಿ ಅರಿಶಿನ ಹಾಕಿ, ಇದು ಲೋಕಲ್ ರವೆ ಉಪ್ಪಿಟ್ಟು ಅನ್ಸತ್ತೆ ಇವ್ರು ಮಾಡಿರೋದು. ಲೋಕಲ್ ರವೆ ಉಪ್ಪಿಟ್ಟು, ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಹಾಕಿ ಲೈಟ್ ಆಗಿ ಅರಿಶಿನ ಹಾಕಿ, ಪುಡಿನೂ ಅಷ್ಟೇ ಇವ್ರು, ಖಾರ ಬಾತ್ನೂ ಅಷ್ಟೇ. ಅಂದ್ರೆ ಖಾರ ಬಾತ್ ಅಂತ ಮಾಡಿದಾಗ ವಾಂಗಿ ಬಾತ್ ಪುಡಿ ಹಾಕ್ತೀವಲ್ಲ, ಅದು ತುಂಬಾ ಜಾಸ್ತಿ ಇಲ್ಲ, ಎಲ್ಲ ತುಂಬಾ ಮೈಲ್ಡ್ ಆಗಿದೆ, ಬಟ್ ಸಖತ್ ಟೇಸ್ಟಿ ಆಗಿದೆ. ಸಖತ್ ಉಪ್ಪು ಖಾರ ಎಲ್ಲ ಹದವಾಗಿದೆ, ವೆರಿ ಫ್ಲೇವರ್ಫುಲ್. ಓಕೆ, ಈಗ ಟೊಮೆಟೊ ಬಾತ್ ಇವತ್ತಿನ ಸ್ಪೆಷಲ್. ಇಲ್ಲಿ ಕೇಸರಿ ಬಾತು ಸಿಗುತ್ತೆ, ಇಲ್ಲಿ ಕೇಸರಿ ಬಾತ್ ಸಿಗುತ್ತೆ, ಬಟ್ ದೋಸೆ ಗೀಸೆ ಏನೂ ಸಿಗೋದಿಲ್ಲ. ರೈಸ್ ಬಾತು ದಿನಕ್ಕೆ ಒಂದೊಂದು ಇರುತ್ತೆ ಆಯ್ತಾ. ಇವತ್ತು ಟೊಮೆಟೊ ಬಾತ್ ಇದೆ, ಸೊ ಟೊಮೆಟೊ ಬಾತ್ ಅಲ್ಲಿ ನಾನು ಅಫ್ಕೋರ್ಸ್ ಟೊಮೆಟೊ ಇದೆ, ಆ್ಯಂಡ್ ಜೊತೆಲಿ ಬಟಾಣಿ ನೋಡ್ತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ಸೀಸನಲ್. ಸೊ ಚಟ್ನಿ ಇಲ್ಲದೆ ಬರೀ ಟೊಮೆಟೊ ಬಾತು ಒನ್ ಬೈಟ್ ತಗೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತೀನಿ ರೈಸ್ ಬಾತ್ಗಳೆಲ್ಲ ತಗೊಳಕ್ಕೆ, ಬಟ್ ಸಕ್ಕಾಗಿದೆ, ತುಂಬಾನೇ ಚೆನ್ನಾಗಿದೆ. ಇವರು ದಪ್ಪ ಸಾಸಿವೆ ಹಾಕಿದ್ದಾರೆ ನೋಡಿ, ಒಗ್ಗರಣೆಗೆ ದಪ್ಪ ಸಾಸಿವೆ ಹಾಕಿದ್ದಾರೆ. ಸೊ ಇದು ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಏನಂದ್ರೆ ಚಟ್ನಿ ಚೆನ್ನಾಗಿರೋದ್ರಿಂದ ಎಲ್ಲದಕ್ಕೂ ಕಾಂಬಿನೇಷನ್ ಚಟ್ನಿನೇ. ಇಲ್ಲಿ ಸಾಂಬಾರ್ ಗಿಂಬಾರ್ ಏನು ಮಾಡಲ್ಲ, ಸಾಗು ಸಾಂಬಾರ್ ಏನು ಮಾಡಲ್ಲ, ಬಟ್ ಚಟ್ನಿ ಅಂತ ಸೂಪರ್ ಟೇಸ್ಟಿ ಆಗಿದೆ. ಹುರ್ಗಡ್ಲೆ ಚಟ್ನಿ ಚೆನ್ನಾಗಿ, ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ನೋಡಿ, ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಒಳ್ಳೆ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದಾರೆ, ಕರ್ವೆನ್ ಸೊಪ್ಪು, ಪುದೀನ ಎಲ್ಲ ಹಾಕಿದ್ದಾರೆ, ಕಾಯಿ, ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣು ಹಿಂಡಿ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ರೈಸ್ ಬಾತು ಹಂಗೆ ಚೆನ್ನಾಗಿದೆ, ವಿತ್ ಚಟ್ನಿ ಇನ್ನೂ ಚೆನ್ನಾಗಿದೆ, ಬಟ್ ಅನ್ನ ಸ್ವಲ್ಪ ದಪ್ಪ 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 ಆಯ್ತು ಅಂತ ನನಗೆ ಪರ್ಸ್ನಲಿ, ಅನ್ನ ಸ್ವಲ್ಪ ದಪ್ಪ ಆಯ್ತು ಆ್ಯಕ್ಚುಲಿ. ಇದು ಬೆಲೆ ಎಷ್ಟು ಅಂತ ಗೊತ್ತಿಲ್ಲ ಯಾವ್ದ್ರದ್ದು, ಬೆಲೆ ನಾನು ನಿಮಗೆ ಕೇಳಿ ಹೇಳ್ತೀನಿ ಆಯ್ತಾ, ಬೆಲೆ ಮತ್ತೆ ಟೈಮಿಂಗ್ಸು ಎಲ್ಲ. ಸಂಡೆ ಮಾತ್ರ ಇದು ಸೆಕೆಂಡ್ ಹಾಫ್ ಇರಲ್ಲ ಅಂತ ಗೊತ್ತು ನನಗೆ, ಅಂಡ್ ಇಡ್ಲಿ ಊಟ ಇರಲ್ಲ. ಇಡ್ಲಿ ವಡೆ ಖಾರ ಬಾತು ಕೇಸರಿ ಬಾತು ಒಂದು ರೈಸ್ ಬಾತು, ಇದು ರೆಗ್ಯುಲರ್ ಆಗಿರೋದು, ಅಂಡ್ ಚಟ್ನಿ ಮಾತ್ರ. ಟೈಮಿಂಗ್ಸು ಮತ್ತೆ ಬೆಲೆ ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ. ಓಕೆ, ನಾವು ತಿಂದಂಥ ತಟ್ಟೆ ಲೋಟಗಳನ್ನೆಲ್ಲ ನಾವೇ ಡಸ್ಟ್ಬಿನ್, ಇಲ್ಲೇ ಇದೆ ಬಿಡಿ, ಡಸ್ಟ್ಬಿನ್ನಲ್ಲಿ ಹಾಕತಕ್ಕದ್ದು, ಬೋಲ್ಡು ಹಾಕ್ಬಿಟ್ಟಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಸ್ಟಾಫಲ್ಲೂ ಸೇವ್ ಮಾಡ್ಬೋದು, ಆ್ಯಂಡ್ ನಮ್ಮ ತಟ್ಟೆ ನಾವು ಡಸ್ಟ್ಬಿನ್ ಹಾಕೋದು ಒಳ್ಳೆ ಅಭ್ಯಾಸ ಕೂಡ. ಬನ್ನಿ, ಓನರ್ ಹತ್ರ ಮಾತಾಡೋಣ. ತಮ್ಮ ಹೆಸರು ತ್ರಿವೇಣಿಯವರೇ, ತಿಂಡಿ ತುಂಬಾ 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 ಇಷ್ಟ ಆಯ್ತು, ಅಫ್ಕೋರ್ಸ್ ನಮ್ಗೆ ಇಷ್ಟ ಆಗಿನೇ ರಿಪೀಟ್ ಬಂದಿದ್ದು ನಾವು. ಹೌದು ಹೌದು, ಇಡ್ಲಿ ಚಟ್ನಿ ಅಂತೂ ಸೂಪರ್ ಡೂಪರ್, ನಮಗೆ ಪರ್ಸನಲಿನೂ ಇಡ್ಲಿ ಚಟ್ನಿ ತುಂಬಾ ಇಷ್ಟ, ಅದರಲ್ಲೂ ಇಲ್ಲಿ ಚಟ್ನಿ ಅಂತೂ ಸಕ್ಕದಾಗಿರುತ್ತೆ. ಸೊ ಎಷ್ಟು ವರ್ಷಗಳು? 9 ಇಯರ್ಸ್. 9 ಇಯರ್ಸ್. ಮೂಲತಃ ನೀವು ಎಲ್ಲಿಯವರು? ಉಡುಪಿ ಕುಂದಾಪುರ. ಉಡುಪಿ ಕುಂದಾಪುರ ಅನ್ಕೊಂಡೆ ನಾನು ಆಕ್ಚುಲಿ. ಸೊ ಉಡುಪಿ ಕುಂದಾಪುರ. ಅಂಡ್ ಟೈಮಿಂಗ್ಸ್ ಏನು ಇಲ್ಲಿದ್ದು ತ್ರಿವೇಣಿ ಅವರ? ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 7 to 12 ಮಾರ್ನಿಂಗ್, ಸಾಯಂಕಾಲ 4 to 7. 4 to 7 ಊಟ ಟೈಮ್ ಇಲ್ಲ, ಬೆಳಿಗ್ಗೆ ಮತ್ತೆ ಸಂಜೆ ಮಾತ್ರ. ಬೆಳಿಗ್ಗೆ ಸಂಜೆ ಮಾತ್ರ ಲಿಮಿಟೆಡ್ ಐಟಮ್ಸ್, ಇಡ್ಲಿ ವಡೆ ಚಟ್ನಿ, ಖಾರ ಬಾತು, ಕೇಸರಿ ಬಾತು, ರೈಸ್ ಬಾತು ಬೆಳಿಗ್ಗೆ ಸಿಗುತ್ತೆ. ಸಾಯಂಕಾಲ ಇಡ್ಲಿ ವಡೆ ಚಟ್ನಿ, ಖಾರ ಬಾತು, ಕೇಸರಿ ಬಾತು, ಅವಲಕ್ಕಿ, ಶಾವಿಗೆ ಸಿಗುತ್ತೆ. ರೈಸ್ ಬಾತ್ ಬದಲು ಅವಲಕ್ಕಿ ಶಾವಿಗೆ ಸಿಗುತ್ತೆ, ಆಲ್ಟರ್ನೇಟಿವ್ ಡೇಸ್ ಅವಲಕ್ಕಿ ಒಂದ್ ದಿವಸ ಶಾವಿಗೆ. ಹಾಗೆ ರೈಸ್ ಬಾತ್ ದಿನ ಒಂದೊಂದು ರೈಸ್ ಬಾತ್ ಡೈಲಿ ಒಂದೊಂದು. ಇವಾಗ ಸೋಮವಾರ ಟೊಮೆಟೊ ಬಾತ್ ಇದೆ, ಇವತ್ತು ಟೊಮೆಟೊ ಬಾತ್. ಓ, ಇವತ್ತು ಸೋಮವಾರ, ಅದಕ್ಕೆ ಟೊಮೆಟೊ ಬಾತ್ ನಮ್ಗೆ. ನಾಳೆ ಇವಾಗ ಪುದೀನ ರೈಸ್, ಬುಧವಾರ ಕ್ಯಾಪ್ಸಿಕಮ್ ರೈಸ್, ಗುರುವಾರ ಮೆಂತ್ಯ ಬಾತು, ಶುಕ್ರವಾರ ಪುಲಾವ್, ಶನಿವಾರ ವಾಂಗಿ ಬಾತು,
ಭಾನುವಾರ ಪಾಲಕ್ ರೈಸ್ ಆತರ. ಬಿಸಿಬೇಳೆ ಬಾತ್ ಎಲ್ಲಾದ್ರೂ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ಬಿಸಿಬೇಳೆ ಬಾತ್ ಇಲ್ವಾ? ಇಲ್ಲ ಅಂದ್ರೆ ಪಾರ್ಸೆಲ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಬಿಸಿಬೇಳೆ ಬಾತ್ ಇಲ್ಲ, ಅದು ಇಟ್ಟಾಗ್ಬೋದು ಸ್ವಲ್ಪ ಗಟ್ಟಿ. ಬಿಸಿಬೇಳೆ ಬಾತ್ ಪೊಂಗಲ್ ಅದಕ್ಕೆ ಇಲ್ಲ. ಅದೆರಡು ಮಾಡ್ತಾ ಇಲ್ಲ, ಲಿಕ್ವಿಡ್ ರೈಸ್ ಯಾವ್ದು ಇಲ್ಲ, ಡ್ರೈ ರೈಸ್ ಮಾಡ್ತಾರೆ. ಚೆನ್ನಾಗಿತ್ತು ಆಕ್ಚುಲಿ. ನಾನು ರೈಸ್ ಬಾತ್ ಫಸ್ಟ್ ಟ್ರೈ ಮಾಡಿದ್ದು ನಾನು ಇವತ್ತೇನೆ, ಬಟ್ ಚೆನ್ನಾಗಿತ್ತು ರೈಸ್ ಬಾತ್ ಕೂಡ. ಓಕೆ, ಸೊ ನೀವ್ ಹೇಳಿದ್ರಿ ಭಾನುವಾರದೊತ್ತು ಮಧ್ಯಾಹ್ನ ಇರಲ್ಲ ಅಂದ್ರೆ ಸಾಯಂಕಾಲ ಇಲ್ಲ, ನಮ್ದು ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ, ಸ್ವಲ್ಪ ರೆಸ್ಟ್ ಬೇಕು ಅಂದ್ರೆ ಆಕ್ಚುಲಿ ಫ್ಯಾಮಿಲಿ ಟೈಮ್ ಇಲ್ಲೋ ನಿಮ್ ಫ್ಯಾಮಿಲಿ ಟೈಮ್. ಬಿಕಾಸ್ ನಾನ್ ನೋಡಿರೋ ಹಾಗೆ ನೀವು ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇಲ್ಲಿರ್ತೀರಾ ಅಲ್ವಾ? ಇಲ್ಲ, ಅವಳಿಗೆ ಇವಾಗ ಸೆಮಿಸ್ಟರ್ಸ್ ಎಕ್ಸಾಮ್ ಮೊನ್ನೆ ಮುಗಿತು, ಹಂಗಾಗಿ ಬಂದಿದ್ದಾರೆ, ಅವ್ನಿಗೆ ಫೈನಲ್ ಎಕ್ಸಾಮ್ಸ್ ಆಗ್ತಾ ಇದೆ. ಬಟ್ ಗುಡ್, ಫ್ಯಾಮಿಲಿ ನಿಂತು ಒಂದ್ ಸಪೋರ್ಟ್ ಆಗಿ ಮಾಡೋದಿದೆಯಲ್ಲ. ಏನ್ ಗೊತ್ತಾ, ಇವಾಗ ಮಕ್ಳು ಕಷ್ಟ ಅನ್ನೋದು ಗೊತ್ತಿದ್ರೆ ಮುಂದೆ ಅವ್ರಿಗೆ ಸುಖದಿಂದ ಬೆಳೆಸ್ಬಾರ್ದು ಮೇಡಮ್. ಈಗ ಕಷ್ಟಪಡ್ಲಿ, ನಾನು ಇದನ್ನೇ ನಂಬೋಳು, ಎಲ್ಲಾ ಲಕ್ಸುರಿನೂ ಇವಾಗ ಕೊಡಬಾರ್ದು. ಬಟ್ ಇವಾಗ ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಒಂದೊಂದ್ ಮಗು ಎರಡ್ ಮಗು ಕೇಳಿದ್ದೆಲ್ಲ ಹುಟ್ಟದಾಗಿಂದ ಕರೆಕ್ಟ್ ಕರೆಕ್ಟ್ ಖಂಡಿತ. ನಾ ಹೇಳೋದು ಅಷ್ಟೇ, ಎಷ್ಟೋ ಸಲ ಇಟ್ ಇಸ್ ಓಕೆ ಟು ಸೇ ದುಡ್ಡು ಇಲ್ಲ ಕೊಡ್ಸಲ್ಲ, ಇಲ್ಲ ಅಥವಾ ದುಡ್ಡು ಜಾಸ್ತಿ ನಾ ಕೊಡ್ಸಲ್ಲ ಅಂತ ಹೇಳೋದು ಅಗತ್ಯ ಇಲ್ಲ. ನಾನು ಈ ತರ ಕೆಲವೊಂದು ಪಾಲಿಸೀಸ್ ಫಾಲೋ ಮಾಡ್ತೀನಿ ಮೇಡಮ್. ಅಂಡ್ ಆಲ್ಸೋ ಅವ್ರಿಗೆ ಡಿಸಿಷನ್ ಮೇಕಿಂಗು, ದುಡ್ಡಿನ ಬೆಲೆ ಗೊತ್ತಾಗಕ್ಕೆ ಕೆಲವೊಂದ್ಸಲ ನಾನು ಇಷ್ಟಕ್ಕೆ ಇಷ್ಟೇ ಅಂತ ಕೊಟ್ಟು ಕಳಿಸ್ತೀನಿ, ಇಷ್ಟೇ ನಿನ್ ಬಜೆಟ್. ಅಂಗಡಿಗೆ ಹೌದು ಹೌದು, ಏನಾದ್ರು ತಗೊಂಡೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ, ಅದು ಮೇಡಮ್ ಹೇಳಿದ್ರಿ ನೋಡಿ ಮಾತು. ಇನ್ನೊಬ್ಬರಿಗೆ ನಮ್ಗೆ ಜುಟ್ಟು ಕೊಟ್ಟು ಕೂತ್ರಿ ಅಂದ್ರೆ ಆಯ್ತು, ಬೇಕು ಸಹಕಾರ ಅಗತ್ಯ, ಆದ್ರೆ ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಯ್ತು ಹೋಯ್ತಲ್ಲಿ ಡಿಪೆಂಡೆನ್ಸಿ ಇರಬಾರ್ದು. ಕರೆಕ್ಟ್, ವೆರಿ ನೈಸ್. ಆದ್ರೆ ಫುಲ್ಲಿ ಡಿಪೆಂಡೆಬಲ್ ಆಗ್ಬಾರ್ದು, ವೆರಿ ನೈಸ್ ಮೇಡಮ್. ಸೊ ನಾನು ಅದಕ್ಕೆ ನೋಡಿದೆ, ಸ್ಟಾಫ್ ಇಲ್ಲ ಅಂದ್ರು ಅದೇನು ಅಂಜದೆ ಜಗ್ಗದೆ ನೀವು ಬೋರ್ಡ್ ಹಾಕಿದ್ರೆ ಮಾಡಿದ್ರಿ ಅಷ್ಟೇ, ವಿಚ್ ಇಸ್ ವೆರಿ ನೈಸ್. ಇಲ್ಲ ಜನನು ಅರ್ಥ ಮಾಡ್ಕೊಳ್ತಾರೆ, ಅಫ್ಕೋರ್ಸ್ ವೀಕೆಂಡ್ಸ್ ತುಂಬಾ ಬಿಸಿ ಇರುತ್ತೆ, ಅವಾಗ ಒಂದ್ ಸ್ವಲ್ಪ ಅದೇ ಒಂದ್ ಸ್ವಲ್ಪ ಆ ಟೈಮಲ್ಲಿ ಒಂದ್ ಚೂರು ಪೇಷನ್ಸ್ ಕಳ್ಕೊಳ್ಳೋ ಒಂದಷ್ಟು ಜನ ಇರ್ತಾರೆ. ಸೊ ತ್ರಿವೇಣಿಯವರ ಇವತ್ತು ತಿಂಡಿ ತಿಂದು ತುಂಬಾ ಖುಷಿ ಆಯ್ತು, ಕಾಫಿನಲ್ಲಿ ಎಂಡ್ ಮಾಡ್ತೀವಿ ಅಫ್ಕೋರ್ಸ್, ಇನ್ನು ಕಾಫಿ ಒಂದಾಗಿಲ್ಲ. ಮಿಕ್ಕಿದ ಎಲ್ಲ ಚೆನ್ನಾಗಿತ್ತು, ನಾನು ನಿಮ್ಗೇನು ಹೇಳೋದಿಲ್ಲ ಅಂದ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು, ಚಟ್ನಿ ಅಂತೂ ಸ್ಟಾರು, ಸ್ವೀಟಿಗೆ ನಾವು ಒಂಚೂರು ದೂರ ತಿನ್ನಲ್ಲ ಅಂದ್ರೆ ಸ್ವಲ್ಪ ದೂರ ಅಷ್ಟೇ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಸೊ ಎಲ್ಲ ಚೆನ್ನಾಗಿತ್ತು, ಕಾಫಿನೂ ಸಕ್ಕತ್ತಾಗಿದೆ, ಒಂದ್ಸತಿ ತಗೊಂಬಿಟ್ಟೆ ನಾನು ನಿಮ್ಗೆ ತೋರ್ಸಕ್ ಮುಂಚೆನೆ, ಚೆನ್ನಾಗಿದೆ, ವೆರಿ ನೈಸ್. ನೋಡಿದ್ರಿ ಅಲ್ವಾ, ಗಂಡ ಹೆಂಡತಿ ಮಕ್ಕಳು ಎಲ್ಲರ ಪರಿಚಯನೂ ಆಯ್ತು ನಿಮಗೆ, ಒಳಗಡೆ ಫುಲ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿ ನಿಂತು ಇದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಆಕ್ಚುಲಿ ಬೆಲೆಗಳು ಕೇಳ್ತೀನಿ ರೀ ತ್ರಿವೇಣಿ ಅವರೇ, ನನಗೆ ಬೆಲೆಗಳು ಹೇಳಿ ಪ್ಲೀಸ್. ಇಡ್ಲಿ ಎಷ್ಟು? ಸಿಂಗಲ್ ಇಡ್ಲಿ 15, ಎರಡು ಇಡ್ಲಿ 3, ಏನ್ ವ್ಯತ್ಯಾಸ ಆಗಲ್ಲ, ಏನಿಲ್ಲ. ಹಾ, ವಡೆ ಅಂದ್ರೆ ವಡೆ 20 ರೂಪಾಯಿ ಒಂದು ವಡೆ, 20 ರೂಪಾಯಿ ಒಂದು ವಡೆ. ಉಪ್ಪಿಟ್ಟು ಖಾರ ಬಾತ್ 25, ಕೇಸರಿ ಬಾತ್ 25, ಖಾರ ಬಾತ್ 25, ಕೇಸರಿ ಬಾತ್ 25, ಚೌಚೌ ಬಾತ್ ತಗೊಂಡ್ರೆ 50. ಸೇ, ಓಕೆ, ವೆರಿ ಗುಡ್. ರೈಸ್ ಬಾತ್? ರೈಸ್ ಬಾತ್ 40 ರೂಪೀಸ್, 40. ಅವಲಕ್ಕಿ 30, ಶಾವಿಗೆ 30, ಅವಲಕ್ಕಿ 30, ಶಾವಿಗೆ 30. ಕಾಫಿ? ಕಾಫಿ 10 ರೂಪೀಸ್. ಓ, ಕಾಫಿ 10 ರೂಪೀಸ್ ಬೋರ್ಡ್ ನೋಡಿದೆ ನಾನು. ತುಂಬಾ ನೀರಿದ ಪ್ರಾಬ್ಲಮ್ ಇದೆ, ಲೇಬರ್ ಪ್ರಾಬ್ಲಮ್ ಇದೆ, ಆ ಕಾರಣದಿಂದಾಗಿ ನಮ್ ಸ್ಯಾನಿಟರಿ ಇಲ್ಲ ಇಲ್ಲಿ, ಆ ಕಾರಣದಿಂದ ಇದೆ ಪೇಪರ್ ಕಟ್ಸ್ ಮತ್ತೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬಹುದು. ಪ್ರತಿ ಸಾರಿ ಲೇಬರ್ ಮೇಲೆ ತುಂಬಾ ಡಿಪೆಂಡ್ ಆದಾಗ ನಮ್ ಸ್ಟೀಲ್ ಪ್ಲೇಟ್ಸ್ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಕರೆಕ್ಟ್ ಕರೆಕ್ಟ್, ಆ ಕಾರಣಕ್ಕೋಸ್ಕರ ಒಂದೊಂದು ದಿವಸ ಯಾರು ಇರಲ್ಲ, ಅದೆಲ್ಲ ಪ್ರಾಬ್ಲಮ್ಸ್. ಆಮೇಲೆ ಇದು ಇಲ್ಲಿ ನಮಗೂ ಒಂದು ಟಾಸ್ಕ್ ಕೊಟ್ಟಿರೋದು ಸ್ಟಾರ್ಟ್ ಮಾಡಲ್ಲ, ನಮಗೂ ಒಂದು ಟಾಸ್ಕ್ ಕೊಟ್ಟರೆ ನನಗೆ ಇಷ್ಟ ಆಯ್ತು. ಈ ತಿನ್ ತಟ್ಟೆ ಲೋಟನ ಡಸ್ಟ್ಬಿನ್ ಹಾಕಿ ಏನಾದ್ರು, ವಿಚ್ ಇಸ್ ವೆರಿ ವೆರಿ ನೈಸ್. ಇಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ನಾನು ಅವ್ರ ಗೌರವದಿಂದ ಹೇಳ್ತೀನಿ, ದಯವಿಟ್ಟು ಪ್ಲೇಟ್ಗಳನ್ನ ಕಸದ ಬಗ್ಗೆ. ಕರೆಕ್ಟ್, ತುಂಬಾ ಒಳ್ಳೇದು. ಅಷ್ಟೇ, ಆಮೇಲೆ ಬೇರೆ ಇದು ಮಾಡಿ ಅಂತ ಹೇಳ, ಹಿಂದಿರೋದನ್ನ ಹಾಕಿ. ಕರೆಕ್ಟ್, ಅದು ನಾನು ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಬೆಲೆಗಳೆಲ್ಲ ಗೊತ್ತಾಯ್ತು ಅನ್ಸತ್ತೆ ಅಲ್ವಾ? ಇಡ್ಲಿ 15, ವಡೆ 20, ರೈಸ್ ಬಾತ್ 40, ಉಪ್ಪಿಟ್ಟು ಕೇಸರಿ ಬಾತ್ 25 25, ಅವಲಕ್ಕಿ ಶಾವ್ಗೆ ನೀವು ಸಾಯಂಕಾಲ ಬಂದ್ರೆ ಸಾಯಂಕಾಲ ಮಾತ್ರ ಅವಲಕ್ಕಿ ಶಾವ್ಗೆ ಸಿಗೋದು, ಒಂದಿನ ಅವಲಕ್ಕಿ ಆದ್ರೆ ಒಂದಿನ ಶಾವ್ಗೆ, ಅದು 30 ರೂಪಾಯಿ. ಓಕೆನಾ, ಕಾಫಿ 10 ರೂಪಾಯಿ. ಸೊ ಭಾನುವಾರ ಮಾತ್ರ ಸೆಕೆಂಡ್ ಹಾಫ್ ಇರಲ್ಲ, ಮಿಕ್ಕಿ ದಿನ ಎಲ್ಲ ಇರ್ತಾರೆ, ಬೆಳಗ್ಗೆ 7 ರಿಂದ ಮಧ್ಯಾಹ್ನ 12.
ಸಾಯಂಕಾಲ 4 ರಿಂದ ಮತ್ತೆ 8 ಗಂಟೆ ಅಂತ ಅನ್ಕೊಡಿ ನೀವು. ಆಕ್ಚುಲಿ ಅಂದ್ರೆ ನಾನು ಹೇಳೋದು 12 ಗಂಟೆ ತನಕ ಕಾಯ್ಬೇಡಿ, 11 ಒಳಗೆ ಬರಕ್ ಟ್ರೈ ಮಾಡಿ ಬೆಳಗ್ಗೆ. ಸೊ ನಿಮಗೆ ಎಲ್ಲ ಸಿಗತ್ತೆ ಅವಾಗ. ಓಕೆನಾ, ಕಾಫಿ ಸೂಪರ್ ಆಗಿದೆ. ಇಲ್ಲಿಂದ ನಾವು ಮತ್ತೆ ಇನ್ನೆಲ್ಲೋ ಹೊರಟಿದೀವಿ ಇವತ್ತು. ಪ್ರಶಾಂತ್ ಅವರ ಚಿಕ್ಕಮ್ಮನ ಮೊಮ್ಮಗು, ಚಿಕ್ಕಮ್ಮನ ಮೊಮ್ಮಗುದು ನಾಮಕರಣ ಇದೆ, ಮನೆಯಲ್ಲೇ ಮಾಡ್ತೀರ ಸಿಂಪಲ್ ಆಗಿ. ಸೊ ಅಲ್ಲಿಗೆ ಹೋಗ್ತಿದೀವಿ. ಸೊ ನೋಡಿದ್ರಿ ಅಲ್ವಾ, ಇಲ್ಲಿ ಶನಿವಾರ ಭಾನುವಾರ ಬಂದ್ರೆ ಅಂತೂ ತುಂಬಾ ರಶ್ ಇರುತ್ತೆ. ಈಗಾಗಲೇ ನಾನು ಹೇಳಿದೀನಿ, ಮ್ಯಾನ್ ಪವರ್ ಶಾರ್ಟೇಜ್ ಇರೋದ್ರಿಂದ ಇವರು ಸ್ವಲ್ಪ ಇವರೇ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ ಅಂತ. ಸೊ ನೀವು ಸ್ವಲ್ಪ ಇಲ್ಲಿ ಬಂದ್ರೆ ಪೇಷನ್ಸ್ ಇಂದ ಕಾಯ್ಬೇಕಾಗತ್ತೆ, ಅದು ಮಾತ್ರ ತಲೆಯಲ್ಲಿ ಇಟ್ಕೊಂಡಿರಿ. ಬಂದ ತಕ್ಷಣ ದಡ ದಡ ಆಗ್ಬಿಡತ್ತೆ ಅಂತ ಖಂಡಿತ ಅನ್ಕೋಬೇಡಿ. ಅಂಡ್ ಎಸ್, ಈ ಲೋಟ ನಾ ಫಸ್ಟ್ ಡಸ್ಟ್ಬಿನ್ ಹಾಕ್ತೀನಿ ಬನ್ನಿ. ನನಗೆ ಇವತ್ತಿನ ಇದ್ರಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಎಲ್ಲ ಇಷ್ಟ ಆಯ್ತು. ಬಟ್ ಆರ್ಡರ್ ಅಲ್ಲಿ ಹೇಳ್ತಾ ಹೋಗ್ಬೇಕು ಅಂದ್ರೆ ಇಡ್ಲಿ, ವಡೆ, ಅಪ್ಪಚ್ಚಿನ. ಇಡ್ಲಿ ಫಸ್ಟ್, ಆಮೇಲೆ ವಡೆ, ಆಮೇಲೆ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತ್. ಕಾಫಿನ ನಾನು ಈ ಲಿಸ್ಟ್ ಸೇರಿಸ್ತಾ ಇಲ್ಲ. ಓಕೆನಾ, ಸೊ ಎಸ್, ಓವರ್ಆಲ್ ನಾನು ಇವ್ರಿಗೆ 5 ಐ ವಿಲ್ ಗೆ 4.7. ತುಂಬಾ ಚೆನ್ನಾಗಿದೆ, ರುಚಿನೂ ಚೆನ್ನಾಗಿದೆ, ಶುಚಿನೂ ಚೆನ್ನಾಗಿದೆ, ಬೆಲೆನೂ ಚೆನ್ನಾಗಿದೆ. ಸೊ ಇಲ್ಲಿ ನೀವು ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ, ಇದು ವಾಜರಳ್ಳಿ 100 ಫೀಟ್ ರೋಡು. ಸೊ ಇಲ್ಲಿ ಸುತ್ತಮುತ್ತ ಕನಕಪುರ ರೋಡ್ ಸುತ್ತಮುತ್ತ ಇತ್ತು ಅಂದ್ರೆ, ಯಾಕೆ ಅಷ್ಟು ಹೆದರ್ತಿದ್ಯಾ ನೀನು? ನಾನು ಹೆದರ್ತಿಲ್ಲ. ಹೌದಾ, ಓಕೆ. ಕನಕಪುರ ರೋಡ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ, ನೀವು ಇಲ್ಲಿಗೆ ಒಂದ್ಸಲ ಬನ್ನಿ, ತಿನ್ನಿ, ನಿಮಗೆ ಏನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನನ್ನ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್, ಬೈ ಹೇಳ್ಬಿಡು.